ಅಲ್ಲ ಕಣ್ರು, ಪ್ರತಿದಿನ ಶಾರ್ಪ್ 9 ಗಂಟೆಗೆ ಅಜಯ್ ಕಾಲೇಜ್ ಬಂದ್ಬಿಡ್ತಿದ್ದ. ಇವತ್ ಯಾಕೆ ನೀವು ಬರ್ಲಿಲ್ಲ? ಯಾಕೆ ಇಷ್ಟು ಲೇಟು? ನಂಗೂ ಅದೇ ಡೌಟ್. ಇಷ್ಟೊತ್ತಿಗೆ ಬಂದ್ಬಿಡಕಾಗಿತ್ತು. ಈ ಬಂದ್ರೆ ಮಾ ಕ್ಲಾಸಿಗೆ ಲೇಟ್ ಆಯ್ತು. ಇವತ್ತು ಅಜಯ್ ಬರ್ಡೇ ಇದೆ. ಎಲ್ಲೋದ? ಬನ್ನಿ ಕ್ಯಾಂಟೀನ್ಗೆ ಹೋಗೋಣ. ಇವತ್ತೆಲ್ಲ ನಿಮ್ಗೆ ಸರ್ಪ್ರೈಸ್ ಕೊಡ್ತೀನಿ. ಯಸ್, ಈ ವಯಸ್ಸಲ್ಲ ಇನ್ ಯಾವಾಗ ಮಾಡೋದು? ಕವ ಅಂತ ಅಲ್ಲ ಹೌದು. ಹಾಂ ಹಾಂ, ಜೋರಾಗಿದೆ. ಬಂದ್ವಲ್ಲಪ್ಪ, ಕಮಾನ್ ಯಾರ್ ಬೋವೆಟ್. ಬೇಗ ಬಿಲ್ ಕೊಡು. ಆ ಕಪಿ ಮಂಡವಿ ಈ ಕಡೆನೆ ಬರ್ತಾವೆ. ಇಲ್ಲಿಗೆ ಬಂದ್ವು ಅಂದ್ರೆ ಹೆಂಡ ಕುಡ್ದ್ ಕೋತಿಗಳ ತರ ಆಡ್ತವೆ. ಸ್ಟ್ಯಾಂಡ್ ಆಗಿದೆ. ನನಗೂ ಅದೇ ಸರ್ಪ್ರೈಸ್. ಗ್ಯಾಸ್ ನೋಡಿ ತುಂಬಾ ದಿನ ಆಗಿತ್ತು. ಕ್ಯಾನ್ಸಲ್ ಮಾಡ್ಬಿಟ್ಟು ಇಲ್ಲೇ ಮಜಾ ತಗೋಣ. ಗ್ಯಾಸ್ 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 ಕಪಿ ಮಂಡವ ಬಾಯಿಗೆ. ಅಲ್ಲ ಗುರು, ಇಷ್ಟೊತ್ತಾದ್ರೂ ಮುದ್ರೆ ಬರ್ಲೇ ಇಲ್ವಲ್ಲ ಗುರು? ಯಾರು ಅದೇ ಗುರು? ಏರಿಯಲ್ಲು ರಿಲೀಜನ್ ಎಲ್ಲ ಅಟ್ಯಾಕ್ ಮಾಡ್ಬಾರ್ದು, ಚೆನ್ನಾಗಿರಲ್ಲ. ಸಿಂಪಲ್ ಆಗಿ ಏರಲ್ಲ ಅಂತ ಕರೆಯ ಮಜಾ ತೊಗೊಳಣ. ಫೇಮಸ್ಟ್ ಫಾಸ್ಟ್ ಫಾಸ್ಟ್, ನಿನ್ ಫಾಸ್ಟ್ ಇದೆ. ಏನೇ ಆದ್ರೂ 9 ದಿನಕ್ಕೆ ಟಾನ್ ಅಂತ ಅವ್ನ ಪಂಚಾಗದ ಪ್ರಕಾರ ಬಂದೇ ಬರ್ತಾನೆ. ಯಾರು ಇಲ್ಲೇನು? ಯಾರು ಇಲ್ಲಪ್ಪ. ಏನ್ ನೋಡ್ತಾ ಇದೀಯ? ಏಯ್ ಅಲ್ಲೋಡ ಬಂದ್ಬಿಟ್ಟ ಏರಿಯಲ್. ಏಯ್ ಏರಿಯಲ್ ಏರಿಯಲ್ ಪಾಪಿ ಮಂಡು ಇಲ್ಲೇ ಇದಾರಲ್ಲೋ. ಇಡಿಯಟ್, ಸ್ಟೂಪಿಡ್ ಫೆಲೋಸ್, ನಾನ್ ಸೆನ್ಸ್. ಮಗ ಬೈಕ್ ಹೋತಾನೆ, ಬರ ಬರಲೇ. 20 ವರ್ಷದಿಂದ ನಾನು ನೋಡ್ತಾನೆ ಇದ್ದೀನಿ, ಏರಿಯಲ್ ಅನ್ನೋ ಈ ಟೈಟಲ್ ಕಂಟಿನ್ಯೂ ಆಗ್ತಾನೆ ಇದೆ. ನೀವು ಸೀನಿಯರ್ಸ್ ಈ ತರ ಮಾಡೋದ್ರಿಂದ ನಿಮ್ಮನ್ನ ಫಾಲೋ ಮಾಡೋ ಜೂನಿಯರ್ಸು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಇನ್ನೊಬ್ಬರನ್ನ ಟೀಸ್ ಮಾಡಿ ಮಜಾ ತಗೋತಿರಲ್ಲ, ಖಂಡಿತ ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ವೇ ಅಲ್ಲ. ಆ ಬ್ರಹ್ಮ ಸೃಷ್ಟಿ ಮಾಡುವಾಗ ಬಾಲ ಅಂಟಿಸೋದನ್ನ ಮರ್ತು ಬಿಟ್ಟು ನಿಮ್ಮನ್ನ ಭೂಮಿಗೆ ತಳ್ಬಿಟ್ಟಿದ್ದಾನೆ. ನಿಮ್ಮ ಅಪ್ಪಂದ್ರಿಗೆ ಅದು ಏನು ಮಕ್ಕಳು ಅಂತ ಹುಟ್ಬಿಟ್ಟಿದ್ರಿ ನೀವು? ನಿಮ್ಮ ಜೀವನದಲ್ಲಿ ಏನು ಸಾಧಿಸದೇ ಇದ್ರು ಅವ್ರು ಇವ್ರನ್ನ ಗೇಲಿ ಮಾಡ್ಕೊಂಡು ನಗ್ತಿರಲ್ಲ, ಅದನ್ನ ಮರ್ತು ಬಿಟ್ಬಿಡ್ರು. ಲೋ ಲೋ ನೋಡ್ರು ನನ್ನ ಈ ಮಗನ್ನ. ಈ ನನ್ನ ಮಗ ರ್ಯಾಂಕ್ ಬಂದು ರೆಕಾರ್ಡ್ ಮಾಡಿದ್ದಾನೆ. ಅವನ ಫೋಟೋ ಸಮೇತ ಪೇಪರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ಓದಿದ್ರೇನ್ರು? ನಿಮ್ಗೆಲ್ಲಿರುತ್ತೆ ಪೇಪರ್ ಓದೋ ಪೇಷನ್ಸ್? ಯೂಸ್ಲೆಸ್ ಫೆಲೋಸ್. ಅಂಥದ್ದೇನಾದ್ರೂ ಸಾಧನೆ ಮಾಡ್ರು, ಆಗ ಜೀವನ ಸಾರ್ಥಕವಾಗತ್ತೆ. ಆವಾಗ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಸ್ಟೂಪಿಡ್ ಫೆಲೋಸ್, ನೀನೇನ್ ನೋಡ್ತೀಯ? ನಡೆಯ ನನ್ನ ಮಗನೇ, ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ನಾನೇ ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ಸಲ್ಟ್ ಇನ್ಸಲ್ಟ್. ಶಿಟ್, ಏನೋ ಅಜಯ್, ಯಾಕೋ ಇಷ್ಟಕ್ಕೆ ಅಪ್ಸೆಟ್? ಇನ್ಸಲ್ಟ್ ಇನ್ಸಲ್ಟ್. ಆ ನನ್ ಮಗ ಏರಿಯಲ್ ಬಾಯ್ ಬಂದಾಗೆಲ್ಲ ಮಾತಾಡ್ಬಿಟ್ಟ. ನಾವೆಲ್ಲ 4 ನನ್ ಮಕ್ಳ. ಅವ್ನ ಮಗನ್ ಫೋಟೋ ಪೇಪರ್ ಅಲ್ಲಿ ಬಂದ್ಬಿಡ್ತಂತೆ, ಅವ್ನ್ ದೊಡ್ಡ ಲಾಡ್ ಆಗ್ಬಿಟ್ನ. ನ್ಯೂಸ್ ಅಂತೆ, ನ್ಯೂಸ್. ನಮ್ ಫೋಟೋ ಪೇಪರ್ ಅಲ್ಲಿ ಬಂದು ದೊಡ್ಡ ನ್ಯೂಸ್ ಆಗ್ಬಿಡ್ತಾನೆ. ಇಟ್ ಇಸ್ ವೆರಿ ಸಿಂಪಲ್. ಯಾವ್ದಾದ್ರು ಪೇಷಂಟ್ ಕಿಡ್ನಿ ತೆಗೆದು ಪಾರ್ಸಲ್ ಮಾಡ್ಬಿಟ್ರೆ ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ. ಏನ್ ತಲೆ ನನ್ನಿಂದು? ಈಗಾಗಲೇ ಕಿಡ್ನಿ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿರೋನ್ನೆಲ್ಲ ಹುಡುಕ್ತಿದ್ದಾರೆ. ಅದೇ ಕೆಲಸ ನಾವ್ ಮಾಡ್ಕೋದ್ರೆ ಒದ್ ಒಳಗಾಗ್ತಾರ ಅಷ್ಟೇ. ಹೇಗಾದ್ರೂ ಮಾಡಿ ನನ್ನ ಹೆಸರು ಫೋಟೋ ಪೇಪರ್ ಅಲ್ಲಿ ಬರ್ಬೇಕು, ಬರ್ಲೇಬೇಕು. ಬಂದೇ ಬರತ್ತೆ. ಐ ಆಮ್ ವೆರಿ ಸಾರಿ. ಅಯ್ಯೋ ರಕ್ತ, ಬನ್ನಿ ನನ್ನ ಕಾರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಇದೆ.
ಅರೇಂಜ್ಮೆಂಟ್ ಮಾಡ್ತೀನಿ, ಬನ್ನಿ. ನಿಜವಾಗ್ಲೂ ನೀವು ತುಂಬಾ ಲಕ್ಕಿ. ಮೆಡಿಕಲ್ ಸ್ಟೂಡೆಂಟ್ ಕಾರ್ಗೆ ಡಿಕ್ಕಿ ಹೊಡೆದಿದ್ದೀರಾ, ಬೇರೆಯವರಾಗಿದ್ದಿದ್ರೆ ಕೇಳೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ತಣ್ಣಗೋಗುತ್ತೆ. ನನ್ನ ಹೆಸರು ಅಭಿಲಾಷ ಅಂತ. ನಿಮ್ಗೆ ಯಾರೋ ಪೇಷಂಟ್ ಸಿಕ್ಕಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಾ? ಇಲ್ಲ ಇಲ್ಲ, ಅಕಸ್ಮಾತ್. ಅಕಸ್ಮಾತ್ ಅಲ್ಲ, ಅವಸರ. ನೋಡಿ, ಡ್ರೈವ್ ಮಾಡ್ಬೇಕಾದ್ರೆ ಕ್ರಾಸ್ ರೋಡ್ ಅಲ್ಲಿ ನಿಧಾನವಾಗಿ ಓಡಿಸಿ. ಏನೋ ಸ್ವಲ್ಪ ತರ್ಚ್ಕೋತ ಪರವಾಗಿಲ್ಲ, ಕೈಯ ಮುರಿದೋಗಿದ್ರೆ? ಅದಕ್ಕೆಲ್ಲ ಏನು ಯೋಚನೆ ಇಲ್ಲ, ಒಳ್ಳೊಳ್ಳೆ ಡಾಕ್ಟರ್ಸ್ ನನಗೆ ಗೊತ್ತು. ನಿಮ್ಗೆ ಗುರ್ತಿರೋ ಡಾಕ್ಟರ್ಸ್ಗೆಲ್ಲ ಗಿರಾಕಿಗಳನ್ನ ಹುಡ್ಕೋಡಕ್ಕೋಸ್ಕರ ನೀವು ಡ್ರೈವಿಂಗ್ ಮಾಡ್ತೀರಾ? ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಬೈದಿ ಬೈ, ನಿಮ್ಮ ಹೆಸರೇನು? ಹೆಸರಲ್ಲಿ ಏನಿದೆ, ಸದ್ಯಕ್ಕೆ ನಿಮ್ಮ ಪೇಷಂಟ್. ರೀ ಮಿಸ್ಟರ್, ನಿಮ್ ಕೈಲಿ ಡ್ರೈವ್ ಮಾಡಕ್ ಆಗುತ್ತೋ ಇಲ್ವೋ ಬನ್ನಿ, ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಇನ್ನೂ ಸ್ಟ್ರೆಂತ್ ಆಗೇ ಇದ್ದೀನಿ, ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಇನ್ಮೇಲೆ ಕ್ರಾಸ್ ರೋಡ್ಗಳಲ್ಲಿ ನಿಧಾನವಾಗಿ ಓಡಿಸಿ. ಏನ್ ಕೂಕೋತಾ ಇದ್ಯಾ? ಹೊಟ್ಟೆನ ಹೊರಟೋಗುತ್ತೆ ಕೂಕೊಂಡ್ರೆ. ಸಿಸ್ಟರ್ ನಮಸ್ಕಾರ ಸರ್. ನಿಮ್ಮನ್ನ ಇಟ್ಟಿರೋದು ರೋಗಿಗಳಿಗೆ ಸೇವೆ ಮಾಡೋದಕ್ಕೆ, ಸಮಾಧಾನ ಮಾಡೋಕ್ಕೆ. ಈ ರೀತಿ ಗದರೋಕ್ಕಲ್ಲ, ಸ್ಟುಪಿಡಿಟಿ. ಅಮ್ಮ, ತುಂಬಾ ನೋವಾಗ್ತಿದ್ಯಾ? ನೋಡಿ, ಇವ್ರಿಗೊಂದು ಪೆಥೆಟ್ರಿನ್ ಇಂಜೆಕ್ಷನ್ ಕೊಡ್ರಿ. ಆಯ್ತು ಸರ್. ಇಲ್ಲಿ ಹಾಲ್ಟ್ ಬೋರ್ಡ್ ಇಲ್ಲ, ಅದಕ್ಕೆ ಹೀಗ್ ಬಂದೆ. ಓಹೋ, ನಿಮ್ ಎದುರುಗಡೆ ಓಡಾಡೋರು ಹಾಲ್ಟ್ ಅಂತ ಒಂದು ಬೋರ್ಡ್ ಹಾಕೊಂಡು ಓಡಾಡಬೇಕು ಅಂತ ಕಾಣುತ್ತೆ. ಅದಿಲ್ಲಿ ಏನ್ ಕೇಳಿ ಬಂದಿದ್ದು? ಮನೆ ಪೆಟ್ಟು ಬಿದ್ದಿದ್ದು ವಾಸಿ ಆಗಿದ್ಯಾ? ಇಲ್ಲ, ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಪೇಷಂಟ್ ಆಗಿದ್ದಾರೆ, ಅವ್ರ ನೋಡಕ್ಕೆ ಅಂತ ಬಂದೆ. ಗಾಯನ ವಾಸಿ ಆಗಿತ್ತು, ಆದ್ರೆ ನಿಮ್ಮ ನೋಡಿದ್ಮೇಲೆ ಭಯ ಆಗ್ತಿದೆ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಬೈದಿ ಬೈ, ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ವಲ್ಲ. ಹೆಸರಲ್ಲಿ ಏನಿದೆ ಮೇಡಮ್, ನಾನೊಬ್ಬ ಮನುಷ್ಯ ಅನ್ಕೊಳ್ಳಿ. ನೋಡಿ, ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನಾದ್ರು ಇನ್ಫ್ಲೂಯೆನ್ಸ್ ಬೇಕು ಅಂದ್ರೆ ನನಗೆ ಹೇಳಿ, ತಗೊಳ್ಳಿ ನನ್ನ ಅಡ್ರೆಸ್. ಥ್ಯಾಂಕ್ ಯು. ಬಾ ಮಾಮು ಬಾ. ಮಾಮೂಲು ಅಪ್ಪ ಅರ್ಚನೆ ಮಾಡ್ಬಿಟ್ಟೋದ್ರ? ಬರೀ ಅರ್ಚನೆ ಅಲ್ಲ, ಕ್ಯಾಕರ್ ಸುಗದಿ ಅಭಿಷೇಕನು ಮಾಡಿದ್ರು. ಅಭಿಷೇಕ ಮಾಡ್ತಿದ್ದಾಗ ನಿನ್ನ ಹೆಸರನ್ನು ಬಂತು. ಏನು ಮಾಡಕ್ಕಾಗಲ್ಲ, ಅದೆಲ್ಲ ನಮ್ಗೊಂಥರ ಬ್ಲೆಸ್ಸಿಂಗ್ಸ್ ಇದ್ದಾಗೆ. ಬ್ಲೆಸ್ಸಿಂಗ್ಸ್ ಯಾಕೋ ಪಟ್ಟೆ ನೋಯ್ತಾಯಿದ್ಯಪ್ಪ. ಏಯ್, ಈ ಸಣ್ಣ ವಯಸ್ಸಲ್ಲಿ ಸುಳ್ಳು ಹೇಳೋದು ಕಲ್ತು ಬಿಟ್ರೆ ಆ ಎದುರು ಮನೇಲಿ ಇದೆಯಲ್ಲ ಎರಡು ದಂಡ ಪಿಂಡಗಳು, ಅದೇ ತರ ನಾಳೆ ನೀನು ಆಗ್ತೀಯ. ನನಗೂ ಬುದ್ಧಿ ಇದೆಯಪ್ಪ, ಅವ್ರ ತರ ಏನಾಗಲ್ಲ. ಇವನ್ ಮಹಾ ದೊಡ್ಡ ವಿಶ್ವೇಶ್ವರ ಏನ್ ಮೊಮ್ಮಗ, ನಡೆಯ ಒಳಕ್ಕೆ ಬಟ್ಟೆ ಹಾಕೊಂಡು ಸ್ಕೂಲ್ ಹೋಗು. ಹೋಯ್ತು, ಮಾನ ಮರ್ಯಾದೆ ಎಲ್ಲಾ ಹೋಯ್ತು. ನಿಮ್ಮಪ್ಪ ಬೈಯೋದು ಕೇಳಿಸ್ಕೊಂಡು ಊರ್ ಜನ ನಮ್ಮಿಬ್ಬರನ್ನ ದೊಡ್ಡ ಡಿಪಿ ಲಿಸ್ಟ್ ಹಾಕೊಂಡ್ಬಿಟ್ರು. ನಾನಂತೂ ಒಂದ್ ತೀರ್ಮಾನಕ್ಕೆ ಬಂದ್ಬಿಟ್ಟೆ ಮಾಮು. ಏನು? ನನ್ನ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ. ಬೆಳಗ್ಗೆ 9 ಗಂಟೆಗೆ ಸೈಕಲ್ ಹತ್ತು ಹೊರಟ್ರೆ ತಿರ್ಗ 5 ಗಂಟೆಗೆ ವಾಪಸ್ ಬರೋದು. ಎಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಯಾವ್ದಾದ್ರು ಹೊಂಗೆ ಮರದ ಕೆಳಗೋಗಿ ಗುಂಡಾಗ್ತಾ ಕೂತ್ಕೊಳ್ಳೋದು. ಈ ಊರ್ ಜನ ನೋಡಿದ್ರೆ ಮರ್ಯಾದೆ ಕೊಡ್ತಾರೆ, ಅದಕ್ಕಿನ್ನ ಹೆಚ್ಚಾಗಿ ಈ ಊರ್ ಟಚಿಂಗ್ಸ್ಗಳು ಮರ್ಯಾದೆ ಕೊಡ್ತಾರೆ. ಬ್ಯೂಟಿಫುಲ್ ವಿಲೇಜ್. ಹಾಯ್. ಏನು ಟಚಿಂಗ್ ಅಪ್ಪ? ಟಚಿಂಗ್ 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 ಟಚಿಂಗ್. ನಿನ್ನ ತಪ್ಕೊಂಡ್ ನಿಂತಿರ ಅಲ್ಮುರ್ಕ ಯಾರು? ನಿಮ್ಮಪ್ಪನಾ? ಅಲ್ಲ, ನನ್ ಗಂಡ. ಬಂದಿಯಪ್ಪ ಬಾ. ಇವನೇನಾ ನಿಮ್ ಮಗ? ಅಲ್ಲಪ್ಪ, ಇವನು ಇವಳ ತಮ್ಮ ದಾಮು ಅಂತ, ಶುದ್ಧ ದಂಡಪಿಂಡ. ನನ್ ಕರ್ಮಾಸೇನ್ ವರದಕ್ಷಿಣೆ ಬದಲಾಗಿ ನಮ್ ಮಾವ ಇವನ್ನ ನನ್ ಕುತ್ಕೆ ಕಟ್ಬಿಟ್ಟ. ಶುರು ಮಾಡ್ದವ್ ಯಾಕೆ? ಏನ್ರಿ, ನನ್ ತಮ್ಮನ್ ಬಗ್ಗೆ ಕೊಂಕ ಮಾತಾಡ್ದೇ ಇದ್ರೆ ನಿಮ್ಗ ಆಗೋದೇ ಇಲ್ವಾ? ಸಾಕ್ ಸುಮ್ನೆ, ಮಹಾ ತಮ್ಮ ಅಂತ ವಹಿಸ್ಕೊಂಡ್ ಬರ್ಬೇಡ. ಸೀನು ಹತ್ರ ನಿಜ ಹೇಳದೆ ಹೋದ್ರೆ ನಾನೇ ದುಡ್ದು ಇವ್ರಿಗೆ ಅನ್ನ ಹಾಕ್ತಿದ್ದೀನಿ ಅಂತ ಇವನ್ ಅವನ ಹತ್ರ ಹೇಳೋದಕ್ಕೂ ಹೆಸಲ್ಲ. ಹೌದು ಸಿಸ್ಟರ್, ಒಂದೊಂದ್ ಸರಿನು ನಾನ್ ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂದಾಗ ಬೇಡ ಬೇಡ ಅಂತ ಸೆಂಟಿಮೆಂಟ್ ಆಗಿ ತಡಿತಿದ್ದೆ. ನಾನು ಅಷ್ಟೇ, ಪ್ರತಿ ಸರ್ತಿ ಹೋಗು ಹೋಗು ಅಂತ ಕತ್ ಹಿಡ್ದ ಆಚೆ ದಬ್ದಾಗ್ಲಿಲ್ಲ, ಹಠ ಹಿಡಿದು ತಲೆ ಮೇಲೆ ಕೂತ್ಕೋತಿದ್ದೆ. ಓಕೆ, ಈಗ ಹೋಗ್ತೀನಿ. ಈ ಕಡೆ ಅಲ್ಲ ಆ ಕಡೆ. ಸಿಸ್ಟರ್ ಏನ್ರಿ, ಅವನ್ ಎಷ್ಟು ಜವಾಬ್ದಾರಿಯಿಂದ ಎಲ್ಲಾ ಸಾಮಾನುಗಳನ್ನು ತಂದಿದ್ದಾನೆ, ಹೊಗಳೋದ್ ಬಿಟ್ಟು ಬೈತಿದಾರಲ್ಲ ನೀವು. ಇವನು ತಿನ್ನೋ ದಂಡ ಪಿಂಡದ ಅನ್ನಕ್ಕೆ ಅಷ್ಟು ಮಾಡದೆ ಹೋದ್ರೆ ಹೇಗೆ? ಬಾವು, ತಂದಿರೋ ಸಾಮಾನ್ ಎಲ್ಲ ಒಳಗಡೆ ಇಡೋದಕ್ಕೆ ಆಳುಗಳನ್ನ ಏರ್ಪಾಟ್ ಮಾಡಿದ್ಯಾ ತಾನೆ? ನೀನಿರೋದ್ ಯಾಕೆ? ಅರ್ಧರಾತ್ರಿ ಆದ್ರೂ ಪರವಾಗಿಲ್ಲ, ಒಂದೊಂದೇ ಸಾಮಾನ್ ತೆಗೆದು ಒಳಗಡೆ ಇಡು. ನೀನ್ ನಡಿ ಜಾನ್ಕಿ, ನಡಿ ಜಾನ್ಕಿ, ಬಾಸಿನ್.
ಕೊಟ್ಟನಲ್ಲ ಕೈ ಬಾವಾ, ನಿನ್ ನೋಡ್ಕೊಂತೀನಿ. ಇನ್ಸಲ್ಟ್. ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋದು ನಮ್ಮ ಬಾವನ ಅರ್ಥ. ನಿಮ್ಗೆಲ್ಲ ಅರ್ಥ ಆಯ್ತಾನೆ? ನಿಮ್ಗೆಲ್ಲ ಅರ್ಥ ಆಗ ವಿಲೇಜ್ ಪೀಪಲ್. ಸ್ಕೂಲ್ ಬಿಟ್ಟಾಯ್ತು. ನಿಂಬೆ ಹಣ್ಣಿನಂತ ಹುಡುಗಿರು ಬಂದ್ರು ನೋಡು ಲೇ ಮಾಮು. ಎಲ್ಲಾ ಚಿಕ್ ಫಿಗರ್ಗಳು ನೋ ಯೂಸ್. ಯಾವ್ದು ಮಲ್ಲಿಗೆವ್ವ? ಹಲೋ. ನಿನ್ ಮುಖಕ್ಕೆ ಹಲೋ ಬೇರೆ ಕೇಡು. ಫಿಗರ್ಗೆ ಬಿ ಪಿ ಇರ್ಬೇಕು, ಬೇರೆ ಫಿಗರ್ ಉಳ್ಕನ. ಎಲ್ಲಿರುವೆ ಮನವ ಕಾಡುವ ರೂಪಸಿ. ಟಚಿಂಗ್ 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 ಟಚಿಂಗ್. ಲವ್ 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 ಡೌ 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 ಟಚಿಂಗ್ 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 ಟಚಿಂಗ್. ಯಾರಿಗುಂಟು ಯಾರಿಗಿಲ್ಲ? ಆ